ವಾರ್ಡ್ ನಂಬರ್ 2 ಒಬ್ಬ ಮಹಿಳೆಗೆ ಈ ನಡುವೆ ಒಂದು 15 ದಿವಸದಿಂದ SNR ಹಾಸ್ಪಿಟ್ಲಿಗೆ ಯಾವುದೋ ಅವರ ಇದು ಆಪರೇಷನ್ಗೆ ಅಂತ ಓಡಾಡಿದ್ದಾರೆ. ಅಲ್ಲಿ ಅವ್ರಿಗೆ ಟೆಸ್ಟ್ಗಳಲ್ಲಿ ಕೊರೋನಾ ಅಂತ ದೃಢಪಟ್ಟಿದ್ದೆ, ಪಾಸಿಟಿವ್ ಬಂದಿದೆ. ಅದರಿಂದ ಇವಾಗ ವಾರ್ಡ್ ನಂಬರ್ 4 ಅಂದರೆ 400 ಮೀಟರ್ ಅವ್ರ ಮನೆಯಿಂದ ಸುತ್ತು 400 ಮೀಟರ್ ಲಾಕ್ಡೌನ್ ಮಾಡಿದ್ದಾರೆ ಸರ್ಕಾರದವರು. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಹೆಲ್ತು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಮುನ್ಸಿಪಾಲ್ ಡಿಪಾರ್ಟ್ಮೆಂಟು, ಎಲ್ಲರೂ, ಎಲ್ಲ ರೆವಿನ್ಯೂ ಎಲ್ಲರೂ ಅಧಿಕಾರಿಗಳು ಸೇರಿ ಲಾಕ್ಡೌನ್ ಮಾಡಿಸಿದ್ದಾರೆ. ಅದಕ್ಕೆ ಎಲ್ಲ ಬೇಕಾಗಿರತಕ್ಕಂಥ ಮದ್ದನ್ನೆಲ್ಲ ನಾವು ಎಲ್ಲ ಕಂಪ್ಲೀಟ್ ಬೀದಿನೂ ಪಡ್ಕೊಂಡು ಬರ್ತಾ ಇದ್ದೀವಿ. ಏನಂದರೆ ಮುಖ್ಯವಾಗಿ ಜನರಲ್ ನಾನು ತಿಳುವಳಿಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸರ್ಕಾರ ಆದೇಶ ಕೊಡ್ತಾ ಇದೆ, ದಿನಾ ಟಿವಿಗಳಲ್ಲಿ ಬರ್ತಾ ಇದೆ, ನಮ್ಮ ಎಲ್ಲ ಚಿತ್ರನಟರು ಕೂಡ ಅದೇ ಇದು ಮಾಡ್ತಾ ಇದ್ದಾರೆ. ಮಾಸ್ಕ್ ಧರಿಸಿ ಸ್ಯಾನಿಟರಿ ಯೂಸ್ ಮಾಡಿರ್ತ ದಯವಿಟ್ಟು ಅದನ್ನ ಮಾಡಿದ್ರೆ ಯಾರಿಗೂ ತೊಂದರೆ ಬರ್ತಿಲ್ಲ. ಯಾವಾಗ ನೆಗ್ಲೆಕ್ಟ್ ಮಾಡ್ತೀವೋ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಒಂದು ದಯವಿಟ್ಟು ನನ್ಗೆ ಸಂದೇಶ ಕಳಿಸ್ತಾ ಇದ್ದೀನಿ. ಹೌದು, 10 ವರ್ಷದಿಂದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಬರಬಾರ್ದು, ಮತ್ತು 50 ವರ್ಷ ಮೇಲೆ 55 ವರ್ಷ 50 ವರ್ಷ ಮೇಲೆ ಇರ್ತಕ್ಕಂಥ ಮುದುಕರು ಬರಬಾರ್ದು, 60 ವರ್ಷ ಮೇಲ್ಪಟ್ಟ ಮುದುಕರು ಕೂಡ ಆಚೆ ಬರಬಾರ್ದು. ಅವ್ರು ದಯವಿಟ್ಟು ಎಲ್ಲೇ ಬಂದ್ರು ಬಿಡಬೇಡಿ ಆಚೆಗೆ, ಅವ್ರನ್ನ ಸ್ವಲ್ಪ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಮಕ್ಕಳನ್ನ ಯಾವ ಥರ ನೋಡ್ಕೊತೀವೋ ನಾವು 60 ವರ್ಷ ಮೇಲ್ಪಟ್ಟವ್ರು ಅದೇ ಥರ ನೋಡ್ಕೋಬೇಕು. ಅದಕ್ಕೋಸ್ಕರ ದಯವಿಟ್ಟು ಮಾಸ್ಕು, ಸ್ಯಾನಿಟರಿ ದಿನಕ್ಕೆ ಕನಿಷ್ಠ ಅಂದರೆ 4-5 ಸಾರಿ ಆದರೂ ನೀವು ಸ್ಯಾನಿಟರಿ ಯೂಸ್ ಮಾಡಬೇಕು ಅಂತ ನಾನು ವಿನಂತಿಸ್ತೀನಿ. ತಮ್ಮ ಹೆಸರು ಸರ್? ಜಗನ್ಮೋಹನ್ ರೆಡ್ಡಿ ಅಂತ, ವಾರ್ಡ್ ನಂಬರ್ 2 ನಗರಸಭಾ ಸದಸ್ಯ.